ಈಗ ಶುಭಂ ವಾಸ್ತುಲಿ ಯಾವ ಒಂದು ಶುಭ ಸಂದೇಶ ನೀಡ್ತಾರೆ ಕೇಳೋಣ. ಗುರುಜಿ, ಶುಭಂ ವಾಸ್ತು ವಿಭಾಗದಲ್ಲಿ ನಿನ್ನೆ ನಮ್ಗೆ ತಿಳಿಸ್ಕೊಡ್ತಿದ್ರಿ ದಕ್ಷಿಣ ದಿಕ್ಕಿನ ನೈಋತ್ಯ ಮತ್ತು ಈಶಾನ್ಯದಲ್ಲಿ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರ್ದು ಅಂತ. ಮುಂದೆ ಏನ್ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ. ಉತ್ತರ ವಾಯುವ್ಯ ಬಾಗಿಲಿಡೋದ್ರಿಂದ ಏನಾಗುತ್ತೆ? ವಾಯುವ್ಯ ಅಂದ್ರೇನೆ ಏನು? ಗಾಳಿ. ಗಾಳಿ ಒಂದೇ ಕಡೆ ಇರುತ್ತೋ ಅದು ಈ ಥರ ಸುತ್ತಾ ಇರಬೇಕು, ಚಂಚಲವಾಗಿರಬೇಕು ಅಂತ ಹೇಳ್ತೇವೆ. ಗುರುಜಿ, ಉತ್ತರ ವಾಯುವ್ಯ ಗೊತ್ತಾಗಲ್ಲ ನಮಗೆ. ಸರಿ, ಇದು ಪೂರ್ವ. ನಾನು ನಿಮಗೆ ಮುಖ ಮಾಡಿರ್ತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ. ಎಡಗಡೆ ನನ್ನ ಉತ್ತರ, ಸೂರ್ಯನ ಕಡೆ ಮುಖ ಮಾಡಿದಾಗ ಅದು ಪೂರ್ವ, ಎಡಗಡೆ ಉತ್ತರ, ಇದು ದಕ್ಷಿಣ, ನನ್ನ ಹಿಂದುಗಡೆ ಪಶ್ಚಿಮ ಆಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಇದು ಪೂರ್ವ ಆಯ್ತಲ್ವೋ, ಇದು ಉತ್ತರ ಆಗಿರುತ್ತೆ. ಈ ಒಂದು ಉತ್ತರ ಪಶ್ಚಿಮದ ಇಲ್ಲಿ ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಬಾಗಿಲಿಟ್ಟರೆ, ಇಲ್ಲಿ ಓಡಾಟ ಮಾಡಿದರೆ ಚಂಚಲ ಸ್ವಭಾವ, ಆ ಥರ ಬಾಗಿಲು ಯಾರಿಗೆ ಗೊತ್ತಾ ಇಡಬೇಕು? ಬಾಡಿಗೆ ಮನೆಯವ್ರಿಗೆ ಇಡಬೇಕು, ಸ್ವಂತ ಮನೆ ಕಟ್ಟೋರು ಇಡಬಾರ್ದು. ನೀವಿರಲ್ಲ ಚಂಚಲ. ಆಮೇಲೆ ವ್ಯಾಪಾರಿ ಸ್ಥಳದವ್ರು ಅಲ್ಲಿಟ್ಟರೆ ಏನು ಗೊತ್ತಾಗುತ್ತೆ? ಅಲ್ಲಿಟ್ಟರೆ ಬರೀ ಚಂಚಲ ವ್ಯಾಪಾರ, ಚಂಚಲ ವ್ಯವಹಾರ. ಬಂತು ಹೋಯ್ತು, ಬಂತು ಹೋಯ್ತು, ತೂಗಾಡೋ ಕತ್ತಿ ಥರ ತಲೆಕೆಟ್ಟು ಹೋಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಬುದ್ಧಿ ಕೂಡ ಒಂದು ಸ್ಥಿರತಿರೋದಿಲ್ಲ, ಯಾಕಂದರೆ ಗಾಳಿ ಆಟ ಮಾಡೋಣ್ವ ಬೇಡ್ವ, ಹೋಗೋಣ್ವ ಬರೋಣ್ವ, ಇರೋಣ್ವ ಇರಬಾರ್ದ, ಈ ರೀತಿ ಆಗಿಸ್ತಕ್ಕಂಥ ಒಂದು ಭಾವ. ಇಲ್ಲಿ ಏನಾದರೂ ಮಕ್ಕಳನ್ನ ಬಿಟ್ಟರೆ, ಇಲ್ಲಿ ಬಾಗಿಲಿಟ್ಬಿಟ್ಟು ಇಲ್ಲಿ ಏನಾದರೂ ಒಂದು ಪುಟ್ಟ ರೂಮ್ ಕಟ್ಟಿಬಿಟ್ಟು ಬಿಟ್ಟರೆ, ಗೋವಿಂದಾಯ ನಮಃ, ಮೊದಲೇ ಮಕ್ಕಳು ಚಂಚಲ ಬುದ್ಧಿ, ಬುಧನ್ ಭಾವ, ಬುಧನ್ ಸ್ವಭಾವ, ಕುಮಾರಾವಸ್ಥ ಅಂತ ಹೇಳ್ತೇವೆ. ಯಾರಾದರೂ ತುಂಬ ಅಂದವಾಗಿದ್ದಾರೆ, ತುಂಬ ಚಂದವಾಗಿದ್ದಾರೆ, ಕೆಲವರನ್ನ ನೋಡಿ 40 ದಾಟಿದ್ರು 30 ಇರ್ತಾರೆ, ಕೆಲವರು 50 ದಾಟಿದ ಹೆಣ್ಣುಮಕ್ಕಳು ನೋಡಿದ್ರು ಇನ್ನೂ 30 ಭಾವದಲ್ಲೇ ಇರ್ತಾರೆ. ಅಗತ್ತು ಅಗೈರುತ್ತು ಎಲ್ಲಿಂದ ಕೊಟ್ಟ ಭಗವಂತ, ಹೇಗೆ ಕೊಟ್ಟ? ಯಾವ ಮೆಡಿಸಿನ್ ಇಲ್ಲ, ಯಾವ ಡಯಟ್ ಇಲ್ಲ, ನಾರ್ಮಲ್ ತಿಂತಿದ್ದಾರೆ, ನಾರ್ಮಲ್ ಲಿವಿಂಗ್. ಕೆಲವು ಅಜ್ಜ ಅಜ್ಜಿನ ನೋಡಿ, ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದೆ, ಇತ್ತೀಚೆಗಷ್ಟೇ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಹೋದಾಗ 92 ವರ್ಷ ದಿವ್ಯವಾಗಿ ಓಡಾಡ್ತಿದ್ದಾರೆ, ಕನ್ನಡಕ ತೆಗೆದಿಟ್ಬಿಟ್ಟು ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾರೆ. ಅದ್ಭುತ. ಆ ಬೆಟ್ಟ ಗುಡ್ಡ ಸುಮಾರು ಒಂದು 12 ಜಾಗ ಇದೆ, ತುಂಬ ವಿಶೇಷವಾದಂಥ ಒಂದು ಇದು ಮಾಡಿಟ್ಬಿಟ್ಟಿದ್ದಾರೆ ಅದನ್ನು ಬಂದು. ಎಷ್ಟು ಅದ್ಭುತ, ಒಂಥರ ಆಶ್ರಮದ ಥರ ಮಾಡಿಟ್ಬಿಟ್ಟಿದ್ದಾರೆ. ಅದನ್ನು 10 ಇಳಿಯೋಷ್ಟರಲ್ಲಿ ನಾನೇ ಸುಸ್ತಾಗ್ಬಿಟ್ಟಿದೆ, 40 ದಾಟಿದ್ದೀನಿ, ಏನಪ್ಪ ನಂಬಿಕೆ ಇಲ್ಲ ಆಗೋಲ್ಲ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ? ಅಭ್ಯಾಸ ಇಲ್ಲ ಅಷ್ಟೇ, ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ನೀವು ಒಂದು ತಿಂಗಳು ಓಡಾಡ್ತಾ ಇದ್ರೆ ಬಂದ್ಬಿಡುತ್ತೆ ಆಟೋಮ್ಯಾಟಿಕಲಿ. ನಾನು 50 ವರ್ಷ ಆಯಿತು ಇಲ್ಲಿ ಒಂದು ಈ ತೋಟ ಮಾಡಿ, ಆಗಲಿಂದ ಇಲ್ಲೇ ಇದ್ದೇನೆ, ನನಗಿದು ಅಭ್ಯಾಸ ಆಗಿಬಿಟ್ಟಿದ್ದೆ, ನಿಮಗೆ ಅಭ್ಯಾಸ ಆಗಿಲ್ಲ ಅಂತಕ್ಕಂಥದ್ದು. ಅಂದರೆ ಆ ಪಾರ್ಟಿಯ ಒಂದು ಯೌವನ ಬರಬೇಕು, ಗಟ್ಟಿ ಇರಬೇಕು ಅಂದರೆ ಬುಧನ್ ತತ್ವ, ಶನಿ ತತ್ವ ಅಂತೆಲ್ಲ ಹೇಳ್ತವೆ. ಹಾಗೆ ಮಕ್ಕಳನ್ನು ಇಲ್ಲಿ ಈ ವಾಯುವ್ಯ ಬಾಗಿನಲ್ಲಿ ಬಿಟ್ಟರೆ ಓದಲ್ಲ, ಅವರು ಚಂಚಲ ಸ್ವಭಾವ ಆಗ್ತಾರೆ. ಇನ್ನು ತಲೆ ಹರಟೆ ಮಾಡೋ ಮಕ್ಕಳನ್ನ ಕೈಯಲ್ಲಿ ಏನಾದರೂ ಇಟ್ಕೊಂಡು ಅಲ್ಲಿ ಬಿಟ್ಟರೆ ಗೋವಿಂದಾಯ ಕೇಳಲ್ಲ, ಇನ್ನೂ ತಲೆ ಹರಟೆ ಬುದ್ಧಿ ಮಾಡ್ತಕ್ಕಂಥದ್ದು ಎಡವಟ್ಟು ಮಾಡ್ತಕ್ಕಂಥದ್ದಾಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈಶಾನ್ಯ ನೋಡಿ, ಪೂರ್ವ ಉತ್ತರ ಈ ಮೂಲೆ ಇದೆಯಲ್ಲ, ಇದೇನಾದರೂ ಕಟ್ ಮಾಡಿಬಿಟ್ಟು ಈ ಥರ ನೀವು ಮನೆ ಕಟ್ಕೊಂಡಿದ್ರೆ, ಇಲ್ಲ ಇರೋ ಮನೆಯಲ್ಲಿ ಈ ಭಾಗ ಕಟ್ಟಾಗಿದೆ, ಇಲ್ಲಿ ಒಂದು ಪಾಯ ಅಂತ ಆಗ್ತೀರ ನೀವು, ಇದನ್ನು ಹಾಕಿಬಿಟ್ಟು ಮನೆ ಕಟ್ಟಿರ್ತೀರ. ಇಲ್ಲಿ ಎಲ್ಲೋ ಚಿಕ್ಕದಾಯಿತು, ಮೂಲೆ ಚಿಕ್ಕದಾಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಬಿಡೋಣ ಅಂತ ಮಾಡಿಬಿಟ್ಟಿರ್ತೀರ. ಇಲ್ಲ ಮಾಡಲೇಬಾರ್ದು, ತುಂಬ ದೊಡ್ಡ ತಪ್ಪು. ಈಶಾನ್ಯ ಮುರಿಯಿತು, ವಂಶ ಮುರಿಯಿತು, ವಂಶಾಭಿವೃದ್ಧಿ ಇಲ್ಲ, ಮಕ್ಕಳಾಗುವುದಿಲ್ಲ. ಇಲ್ಲ ಇರೋ ಮಕ್ಕಳು ನೀವೇ ಅಬಾರ್ಷನ್ ಮಾಡಿಸ್ಕೊಂಡಿರ್ತೀರ, ಇಲ್ಲ ಅಬಾರ್ಷನ್ ಆಗುತ್ತೆ, ಇಲ್ಲ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ, ಇಲ್ಲ ಮಕ್ಕಳು ಅಕಾಲಿಕ ಮರಣಕ್ಕೆ ಒಳಗಾಗೋದು, ದುರ್ಮರಣಕ್ಕೆ ಒಳಗಾಗ್ತಕ್ಕಂಥ ಭಾವ ಆಗಿಬಿಡುತ್ತೆ. ಎಚ್ಚರಿಕೆ. ಈಶಾನ್ಯ ಕಡೆಯಬೇಡ, ಕಡಿಲೇಬಾರ್ದು. ಇದನ್ನು ಅತಿ ಮುಖ್ಯವಾಗಿ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ವಾಯುವುದಲ್ಲಿ ಇಡ್ಬೋದು, ವ್ಯಾಪಾರಸ್ಥರು ಇಟ್ಟರೆ ಒಳ್ಳೇದು, ಯಾಕಂದರೆ ಅದು ಚಂಚಲ ವ್ಯಾಪಾರ, ಈ ಥರ ಕೈ ಅದಲು ಬದಲು ಆಗ್ತಾ ಇರಬೇಕು, ದುಡ್ಡು ರೊಟೇಷನ್ ಆಗ್ತಾ ಇರಬೇಕು ಅಂತ ಹೇಳ್ತೇವೆ. ಸೊ ನೋ ಪ್ರಾಬ್ಲಮ್, ಬರ್ತಿದೆ ಹೋಗ್ತಿದೆ, ನೋ ಪ್ರಾಬ್ಲಮ್. ಉಳ್ಸೋಕ್ಕಾಗ್ತಿಲ್ಲ ಅದು ಬೇರೆ, ಲಕ್ಷ ಬರ್ತಿದೆ ಲಕ್ಷ ಖರ್ಚು, ಕೋಟಿ ಬರ್ತಿದೆ ಕೋಟಿ ಖರ್ಚು, ಅಭಿವೃದ್ಧಿ ಇರುತ್ತೆ, ಫ್ಲೋಟಿಂಗ್ ಆಗ್ತಾ ಇರುತ್ತೆ. ಒಳ್ಳೆ ಈ ಸಮುದ್ರ ಎಲ್ಲಾದರೂ ಸುಮ್ಮನೆ ಇರುತ್ತೋ ನೋಡಿ, ಹೀಗೆ ಹೀಗೆ ಅಂತ ಇರುತ್ತೆ, ಆದರೆ ಸದ್ದು ಮಾಡೋದಿಲ್ಲ ಅದು. ನದಿ ನೋಡಿ, ರಭಸಗಾಸ್ತಿ ಅಂತ 100 ನದಿಗಳನ್ನು ಸೇರಿಸ್ಕೊಂಡಿರ್ತಕ್ಕಂಥ ಗಂಡಸು ಅನ್ನತಕ್ಕಂಥದ್ದು ಸಮುದ್ರಕ್ಕೆ ಹೋಲಿಸ್ತಾರೆ.
ಅಂಥ ಒಂದು 10 ಸಮುದ್ರಗಳನ್ನು ಸೇರಿಸಿದ್ರೆ ಸಾಗರಕ್ಕೆ ಹೋಲಿಸ್ತಕ್ಕಂಥ ಒಂದು ಮಾತು ಹೇಳ್ತಾರೆ. ಸಾಗರ ಇನ್ನೂ ತಾಳ್ಮೆ ಆಗಿರುತ್ತೆ ಅನ್ನತಕ್ಕಂಥ ಒಂದು ಮಾತು. ಸಮುದ್ರಕ್ಕಿಂತಲೂ ಸಾಗರ ಇನ್ನೂ ತಾಳ್ಮೆ ಆಗಿರುತ್ತೆ. ಆ ಒಂದು ಸಮುದ್ರಕ್ಕಿಂತ ಈ ನದಿದೆ ರಭಸ ಜಾಸ್ತಿ. ಜೋರಾಗಿ ಮಳೆ ಬಂದರೆ ನದಿನ ಉಕ್ಕಿ ಹರಿಯೋದು ದಡಾಲ್ ದಿಡಿಲ್ ಅಂತಕ್ಕಂಥದ್ದು. ಸಮುದ್ರ ಉಕ್ಕಿ ಹರಿಯೋದುಂಟೋ, ಉಕ್ಕಿ ಹರಿದ್ರೆ ಉಳಿದವರುಂಟೋ, ಕೇಳಿದವರುಂಟೋ, ನೋಡಿದವರುಂಟೋ, ಇಲ್ಲ ಅನ್ನತಕ್ಕಂಥ ಒಂದು ಭಾವ. ಇನ್ನು ನಾನು ನಿಮ್ಗೆ ಹೇಳ್ತಿದ್ದೆ ನೈಋತ್ಯದಲ್ಲಿ, ಇಲ್ಲಿ ನೈಋತ್ಯ ಅಂತ ಹೇಳಿದ್ರೆ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲ ಇಟ್ಕೋತೇನೆ, ಪೂರ್ವ ಪಶ್ಚಿಮ ಕೆಳಗಡೆ ಬರ್ತಕ್ಕಂಥದ್ದು, ಇದು ಉತ್ತರ, ಇದು ದಕ್ಷಿಣ. ಈ ನೈಋತ್ಯ ಬಂದು ಈ ಒಂದು ಪಶ್ಚಿಮ ಹಾಗೂ ದಕ್ಷಿಣದ ಈ ಒಂದು ಮೂಲೆ. ಇಲ್ಲಿ ತೂತಿಡೋ ಹಾಗೇ ಇಲ್ಲ. ಟಾಯ್ಲೆಟ್ ಇಟ್ಟರೆ, ಬೋರ್ವೆಲ್ ಏನಾದರೂ ಹಾಕಿಸ್ಬಿಟ್ರೆ, ಬಾವಿ ಏನಾದರೂ ಹಾಕಿಸ್ಬಿಟ್ರೆ ಮುಳುಗಿದ್ರಿ ಅಂತಲೇ ಅರ್ಥ. ಯಾರಾದರೂ ದುಡ್ಡಿನ ಮನೆಗೆ ಕನ್ನ ಹಾಕಿಡ್ತಾರೋ, ಕನ್ನ ಬಿದ್ದುಬಿಟ್ಟಿದೆ ಅಂತೆ, ಖಜಾನೆಗೆ ಯಾರೋ ಕನ್ನ ಹಾಕ್ಬಿಟ್ಟಿದ್ದಾರೆ ಅಂತೆ ಅಂತೆಲ್ಲ ಹೇಳ್ತೀವಿ, ಹೌದಲ್ವಾ? ಸೊ ಅಂದರೆ ಇಲ್ಲಿ ಈ ಒಂದು ನೈಋತ್ಯ ಭಾಗದಲ್ಲಿ ಏನಾದರೂ ಬೋರ್ವೆಲ್ ಹಾಕಿದ್ರೆ ಡ್ರೈ ಅಪ್. ನೀವು ದುಡ್ದಿದ್ದೆಲ್ಲ ಹಳ್ಳದಲ್ಲಿ ಬಿಟ್ಟು ಬಂದ ಹಾಗೆ, ನಿಮ್ಮ ಪ್ರತಿಭೆ ಎಲ್ಲ ಹೋದ ಹಾಗೆ, ನಿಮ್ಮ ಪ್ರತಿಭೆಗೆ ತಕ್ಕಂಥ ಪುರಸ್ಕಾರ ಸಿಗೋಲ್ಲ, ನಿಮ್ಮ ಪ್ರತಿಭೆಗೆ ತಕ್ಕಂಥ ಪದವಿ ಸಿಗೋಲ್ಲ, ಸಿಕ್ಕಿದ್ರು ನೆಮ್ಮದಿ ಇರೋಲ್ಲ, ಎಲ್ಲೂ ಒಂದು ಕಡೆ ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಬಿಡೋದಿಲ್ಲ, ಮೃತ್ಯುವಿಗೆ ಚಾಚುತ್ತೆ. ಅಂದರೆ ಮನುಷ್ಯ ಎಲ್ಲ ಬಿಟ್ಟು ಎಲ್ಲಾದರೂ ಹೋಗ್ಬಿಡೋಣ, ಸತ್ತೋಗ್ಬಿಡೋಣ. ಮನೆಯಲ್ಲಿ ಹಿರಿಯ ವ್ಯಕ್ತಿಗಳು ಸಾಯ್ತಾರೆ. ನೈಋತ್ಯ ಅಂದ್ರೆ ಎತ್ತರದ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು, ಹಿರಿಯಣ್ಣಂದಿರು, ಅಜ್ಜ ಅಜ್ಜಂದಿರು ಅನ್ನತಕ್ಕಂಥ ಮಾತು ಹೇಳ್ತೀವಿ. ಸಂಸ್ಕಾರ ಬರೋದೇ ದೊಡ್ಡವರಿಂದ. ನೋಡಿ, ಯಾರಾದರೂ ಹೇಳಬೇಕಾದ್ರೆ ತಪ್ಪು ತಿಳ್ಕೋಬೇಡಿ. ನೀವು ಇವತ್ತೇನಾದರೂ ಒಂದು ಕಳಶ ಇಟ್ಟು ಪೂಜೆ ಮಾಡ್ತೀರಾ, ಒಂದು ಕುಂಕುಮ ಇಟ್ಕೋತೀರಾ, ಒಂದು ಅರಶಿನ ಇಟ್ಕೋತೀರಾ, ಒಂದು ಹೂ ಇಟ್ಕೋತೀರಾ, ಸೀರೆ ಹಿಂಗೆ ನೆರಿಗೆ ಹಾಕಬೇಕು, ಹೀಗೆ ಒಂದು ಕಾಲ್ಗೆಜ್ಜೆ ಹಾಕಬೇಕು, ಮನೆ ಮುಂದ್ಗಡೆ ರಂಗೋಲಿ ಹಾಕಬೇಕು, ಆ ರಂಗೋಲಿ ಇದೇ ಥರ ಹಾಕಬೇಕು, ಅರಶಿನ ಹೀಗೆ ಹಚ್ಚಬೇಕು, ತೆಂಗಿನಕಾಯಿ ಇಡಬೇಕಾ ಕಳಶಕ್ಕೆ, ಇಲ್ಲ ಬರೀ ಕಳಶ ಇಡಬೇಕಾ, ಆ ಕಳಶದಲ್ಲಿ ನವಧಾನ್ಯಗಳು ಹಾಕಬೇಕಾ, ಇಲ್ಲ ಅಕ್ಕಿ ಹಾಕಬೇಕಾ, ಇಲ್ಲ ಅಂತ ಹೇಳಿದ್ರೆ ನೀರು ಹಾಕಬೇಕಾ, ಮಾವನೆಲೆ ಇಡಬೇಕಾ, ಮಾವನೆಲೆ ಬದಲು ಬರೀ ವಿಳ್ಯದೆಲೆ ಇಡಬೇಕಾ, ನಿಮಗೆ ಲಕ್ಷ್ಮೀ ಪೂಜೆ ಇದೆಯಾ, ನಿಮ್ಮ ಉಪನಯನ ಹೇಗಿರಬೇಕು, ಮುಂಜಿ ಹೇಗಿರಬೇಕು, 5 ಕಳಶ ಇಡಬೇಕಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೆ, 7 ಕಳಶ ಇಡಬೇಕಾ, ಇಲ್ಲ ಒಂದೇ ಕಳಶ ಇಡಬೇಕಾ, ಇಲ್ಲ 3 ಇಡಬೇಕಾ, ಇಲ್ಲ ಕಳಶಗಳೇ ಇಡಬಾರದ. ಈ ರೀತಿ ಪ್ರತಿಯೊಂದು ಸಂಸ್ಕಾರವೂ ಒಂದೊಂದು ಕುಟುಂಬಕ್ಕಿರುತ್ತೆ. ಅದನ್ನೆಲ್ಲ ಎಲ್ಲಿಂದ ಬಂದಿದೆ? ಹಿರಿಯರಿಂದ ಬಂದಿರತಕ್ಕಂಥದ್ದು. ನಮ್ಮ ಅಜ್ಜ ಅಜ್ಜಿ, ಮುತ್ತಜ್ಜ ಮುತ್ತಜ್ಜಿ ಅವರು ಏ ಹೀಗೆ ಇರಬೇಕು. ನೋಡಿ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸಂಪ್ರದಾಯ ಶಾಸ್ತ್ರ ಇರುತ್ತೆ. ಮುದ್ರೆಯವ್ರದ್ದು ಒಂದು ರೀತಿ, ಸ್ಮಾರತರದ್ದು ಒಂದು ರೀತಿ, ಶಿವನ ಪೂಜೆ ಮಾಡೋರು ಒಂದು ರೀತಿ, ವಿಷ್ಣು ಪೂಜೆ ಮಾಡೋರ್ದು ಒಂದು ರೀತಿ, ಒಬ್ಬೊಬ್ಬರದ್ದು ಒಂದೊಂದು ರೀತಿ. ಅದೆಲ್ಲಿಂದ ಬಂತು? ನಮ್ಮ ಕುಟುಂಬಗಳಲ್ಲಿರ್ತಕ್ಕಂಥ ಹಿರಿಯರಿಂದ. ಆ ಹಿರಿಯರ ಭಾವ ಇದು, ಹಿರಿಯರಿಗೆ ಮೃತ್ಯು ಬಂದು ಅಪ್ಪಳಿಸ್ತಕ್ಕಂಥದ್ದಾಗಿಬಿಡುತ್ತೆ. ಈ ನೈಋತ್ಯ ಭಾಗಕ್ಕೇನಾದರೂ ಗೊತ್ತಿಲ್ಲದೆ ಏನಾದರೂ ಬೋರ್ವೆಲ್ ಹಾಕಿಬಿಟ್ರೆ ಎಚ್ಚರಿಕೆ. ಯಾವುದೇ ಕಾರಣಕ್ಕೂ ಅಲ್ಲಿ ಬೋರ್ವೆಲ್ ಆಗಲಿ, ಬಾವಿ ಆಗಲಿ, ಸೆಪ್ಟಿಕ್ ಟ್ಯಾಂಕ್ ಆಗಲಿ ಇಡಲೇಬಾರ್ದು. ಸೆಪ್ಟಿಕ್ ಟ್ಯಾಂಕ್ ಇಟ್ಟರೂ ಅಷ್ಟೇ, ದುಡ್ಡಿಡೋ ಜಾಗದಲ್ಲಿ ಯಾರಾದರೂ ಟಾಯ್ಲೆಟ್ ಇಡ್ತಾರೋ, ಭಗವಂತನಿರೋ ಜಾಗದಲ್ಲಿ ಕೆಲವರು ನೋಡಿ ಮನೆ ಕಟ್ಟಿರ್ತೀರಾ, ಟಾಯ್ಲೆಟ್ಗೆ ಅಟ್ಯಾಚ್ ಮಾಡಿ ದೇವ್ರ ಮನೆ ಕಟ್ಟಿರ್ತೀರ ನೋಡಿ. ಆ ಮನೆನೆಲ್ಲ ಹೆಣ್ಣುಮಕ್ಕಳ ಗತಿ ನೋಡಿ, ಬೇಕಾದ್ರೆ ಸಾಮಾನ್ಯ ಮಲಗೋವಾಗಲೇ ಕುಯ್ಯ ಕುಯ್ಯ ಅಂತಾರೆ. ಇಲ್ಲ ಗಂಡ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಿಂಗೆ ನೋಡ್ತಾರೆ ಅನುಮಾನದಿಂದ, ಬೇಡಪ್ಪ ಅನ್ನಿಸ್ತಕ್ಕಂಥದ್ದು. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳ್ತೇನೆ, ಯಾಕೆ ಏನು ಅಂತ ಮುಂದಿನ ಭಾಗಗಳಲ್ಲಿ ಕಾದು ನೋಡಿ. ಇವತ್ತು ನೈಋತ್ಯ ಮತ್ತು ವಾಯುವ್ಯದ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಖಂಡಿತವಾಗ್ಲೂ ನೈಋತ್ಯದಲ್ಲಿ ಬೋರ್ವೆಲ್ ಇಟ್ಟರೆ ಹಿರಿಯರಿಗೆ ಕುತ್ತು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರಿ.